ಸೊ ಪ್ರೀವಿಯಲ್ ವಿಡಿಯೋ ನೋಡ್ತಿದ್ರಲ್ಲ ಆ ರೀತಿ ತುಂಬಾನೇ ಸಿಂಪಲ್ ಆಗಿರುವಂತ ಟೆಸ್ಟ್ ಅನಿಮೇಷನ್ ವಿಡಿಯೋನ ಈ ವಿಡಿಯೋದಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಈಗ ಒಂದು ಯೂನಿಕ್ ಆಗಿರುವಂತ ಟೆಸ್ಟ್ ಎಫರ್ಟ್, ಅದು ತುಂಬಾನೇ ಟ್ರೆಂಡ್ ಏನಿಲ್ಲ ಬಟ್ ಟ್ರೆಂಡ್ ಆಗುತ್ತೆ, ನೀವು ಟ್ರೈ ಮಾಡಬೇಕು. ಸೊ ಡೈರೆಕ್ಟಾಗಿ ನೀವು ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ರಿ. ಸೊ ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ಫುಲ್ ಪ್ರಾಜೆಕ್ಟ್ನೇ ಕೊಟ್ಟಿರ್ತೇನೆ, ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಅಲರ್ಟ್ ಮಿಷನಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಓಕೆ, ಸೊ ಈ ರೀತಿ ಓಪನ್ ಆದಾಗ ನಿಮಗೆ ನಾನು ಈ ಒಂದು ಸಾಂಗ್ನ ನಾನು ಮಾಡಿ ತೋರಿಸಿದ್ದೀನಿ, ಬಟ್ ನಿಮಗೆ ನಾನು ಬೇರೆ ಒಂದು ಸಾಂಗ್ನ ಮಾಡಿ ತೋರಿಸ್ತೀನಿ ಈ ಥರ ಒಂದು ಟೆಸ್ಟ್ ಅನಿಮೇಷನ್ ವಿಡಿಯೋ ಅಂತ ಕ್ರಿಯೇಟ್ ಮಾಡೋದು ಹೀಗೆ ಅಂತ. ಓಕೆ, ಸೊ ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ಡೈರೆಕ್ಟಾಗಿ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು 9:16 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನಲ್ಲಿ ಕೊಟ್ಕೊಳ್ರಿ. ಸೊ ದೆನ್ ಆಮೇಲೆ ನಿಮಗೆ ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಯಾವುದಾದ್ರೂ ಆಡಿಯೋ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ವ, ಸೊ ಆ ಒಂದು ಆಡಿಯೋನ ಇಲ್ಲಿ ನೀವು ಇಂಪೋರ್ಟ್ ಮಾಡಿರಿ. ಓಕೆ, ಸೊ ನನಗೆ ಆಡಿಯೋ ತುಂಬಾನೇ ರೇರ್ ನಾನು ಯೂಸ್ ಮಾಡೋದು, ಸೊ ಈಗ ಸಿಂಪಲಾಗಿ ಯಾವುದೋ ಒಂದು ಆಡಿಯೋನ ಯೂಸ್ ಮಾಡ್ತೀನಿ. ಓಕೆನಾ, ಈಗ ಇದೇ ಸಾಂಗ್ನ ಚೆನ್ನಾಗಿದೆ ಅಂತ ಅಂದ್ಕೊಂಡನ. ಸೊ ಈಗ ಇದನ್ನು ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ, ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಂಡು ಈ ಒಂದು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ಸಾಂಗ್ ಎಲ್ಲಿಂದ ಬರುತ್ತೆ ನೋಡ್ತೀನಿ. ಈಗ ಮೊಮ್ಮತ್ತೆ ಎಂಬ ಅಂತಲೇ ಸ್ಟಾರ್ಟ್ ಮಾಡೋಣ. ಓಕೆ, ಇದನ್ನು ಕಟ್ ಮಾಡಿ ಸ್ಟಾರ್ಟಿಂಗ್ ತರ್ತೀನಿ, ತೋರಿಸ್ ತಗೊಂಬಂದಾದ್ಮೇಲೆ ಈಗ ನೋಡಿ ಮಮತೆ ಎಂಬ ಈಗ ನೋಡ್ಕೊಳ್ರಿ. ಈ ಸಾಂಗು ಡಿಪೆಂಡ್ ಅಪನ್ ಯಾವ ಒಂದು ಫೀಲಿಂಗ್ಸ್ ಅಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ನೀವು ಬ್ಯಾಕ್ಗ್ರೌಂಡ್ ಅಲ್ಲಿ ಇಮೇಜ್ ಅನ್ನು ಹಾಕ್ಬೇಕಾಗುತ್ತೆ. ಸೊ ಇದು ಮಮತೆ ಅಂತ ಅಂದ್ರೆ ತಾಯಿ ಸಾಂಗ್ ಆಗಿರೋದ್ರಿಂದ ಪಿಂಟೆಸ್ಟ್ ಆಪನ್ ಓಪನ್ ಮಾಡಿಕೊಂಡು ಸಿಂಪಲ್ ಆಗಿ ನಾನು ಸರ್ಚ್ ಮಾಡ್ತೇನೆ ಮದರ್ ಏನಾ ಮದರ್ ಇಮೇಜಸ್. ಓಕೆನಾ, ಸಿಗ್ತವೆ, ಸುಮಾರು ಸಿಗ್ತವೆ ನಿಮ್ಮ ಪಿಂಟ್ರೆಸ್ಟಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವುದಾದ್ರೂ ಇಮೇಜನ್ನು, ಈಗ ಇದೇ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಡಾಟ್ಸ್ ಕೊಟ್ಟು ಡೌನ್ಲೋಡ್ ಮಾಡ್ಕೊತೀವಿ. ಸೊ ಡೌನ್ಲೋಡ್ ಮಾಡ್ಕೊಂಡಿರೋಂಥ ಇಮೇಜನ್ನು ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಇಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಇಲ್ಲಿ ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟು ಈ ಒಂದು ಇಮೇಜನ್ನು ಲಾಸ್ಟ್ ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಈಗ ನಮಗೆ ಇಮೇಜ್ ಕೂಡ ಸಿಕ್ತು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಪ್ಲಸ್ ಆ ಒಂದು ಇಮೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಇಲ್ಲಿ ಕಲರ್ ಆ್ಯಂಡ್ ಲೈಟಲ್ಲಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ಟಿಂಗ್ ಕೊಟ್ಕೊಂಡು ಸ್ಯಾಚುರೇಷನ್ನ ಫುಲ್ಲು ಮೈನಸ್ ಮಾಡ್ತೀನಿ. ಸೊ ಓಕೆ, ಸೊ ಮೈನಸ್ ಮಾಡ್ತೀನಿ. ಮೈನಸ್ ಮಾಡೋದಾದ್ಮೇಲೆ ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದ ರೀತಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ರಿ ಆ ಪ್ರಾಜೆಕ್ಟ್ನ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ 4 CC ಎಫರ್ಟ್ನ ಕೊಟ್ಟಿರ್ತೀನಿ, ಪ್ಲಸ್ ನಿಮಗೆ 2 ಇಲ್ಲಿ ಟೆಸ್ಟ್ ಎಫರ್ಟ್ನ ಈ ಥರ ಕಾಪಿ ಮಾಡ್ಕೊಳ್ರಿ. ಏನಕ್ಕಂತ ಹೇಳ್ತೀನಿ, ಓಕೆನಾ, 6 ಲೇಯರ್ನ ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಬ್ಯಾಕ್ ಬಂದುಬಿಟ್ಟು ಸೊ ಈಗ ಮಾಡ್ತಿರುವಂತಹ ಯಾವುದಾದ್ರು ನ್ಯೂ ಸಾಂಗ್ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಪೇಸ್ಟ್ ಮಾಡಿರಿ. ಸೊ ಪೇಸ್ಟ್ ಮಾಡಾದ್ಮೇಲೆ ಈ ರೀತಿ ಇರುತ್ತೆ, ಈ ರೀತಿ ಕಾಣಿಸ್ತಾ ಇರುತ್ತೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಸೊ ನಿಮಗೆ ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಎಫರ್ಟ್ಸ್ ಆ್ಯಂಡ್ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಇದು ಕಲರ್ ಆ್ಯಂಡ್ ಲೈಟಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ಎಕ್ಸ್ಪೋಸರ್ ಆ್ಯಂಡ್ ಗಮ್ಮ ಅಂತೇಳಿ, ಅದನ್ನು ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಳ್ರಿ. ಇಲ್ಲಿ ಇನ್ಕ್ಲೂಡಿಂಗ್ ನಿಮಗೆ ಯಾವ ರೀತಿ ಆ ಒಂದು ಇಮೇಜ್ ಕಾಣುತ್ತೆ ಡಿಪೆಂಡ್ ಮಾಡಬೇಕು ಕಾಣಬೇಕು ಅಂದ್ಕೊಂಡಿರ್ತೀರಾ, ಸೊ ಆ ಥರ ನೀವು ಇಲ್ಲಿ ಇದನ್ನು ಅಡ್ಜಸ್ಟ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಇದು ಓಕೆ, ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ರಿ. ಈಗ ನೋಡಿ ಈ ರೀತಿ ಹೋಗ್ತಾ ಇರುತ್ತೆ. ಈಗ ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ರಿ. ಓಕೆ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಟೆಸ್ಟ್ನಲ್ಲಿ ಇದನ್ನು ಸರ್ಸ್ಕೊಳ್ತೀನಿ ಈ ಥರ. ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಮಮತೆ ಇದನ್ನು ಬರ್ಕೊಳ್ತೀನಿ, ಆ ಒಂದು ಟೆಸ್ಟ್ನ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ಗೆ ಹೋಗಿ ಮಮತೆ ಎಂಬ ಓಕೆನಾ ಮಮ್ ಫಸ್ಟ್ಗೆ ಮಮತೆ ಅಂತ ಇದೆ ಅಲ್ವಾ, ಮಮತೆ ಮಮತೆ ಡನ್ ಕೊಟ್ಕೊಂಡು ಎಂಬ ಅನ್ನೋದನ್ನ ಕೆಳಗೆ ಬರೆಯೋಣ. ಓಕೆ, ಎಂಬ ಇಲ್ಲಿ ಬರ್ತಾ ಇದೆ. ಓಕೆನಾ, ಲಾಸ್ಟ್ ಎರಡು ಇವೆರಡು ಲೇಯರ್ಗಳು ಸೇಮ್ ಟು ಸೇಮ್ ಇರಲಿ. ಓಕೆನಾ, ಮಮತೆ ಎಂಬ, ಸಾರಿ ಎಡಿಟ್ ಟೆಸ್ಟ್ಗೆ ಹೋಗಿ ಮಮತೆ ಎಂಬ, ಓಕೆನಾ ಡನ್ ಕೊಟ್ಕೊಳ್ತೀನಿ ಸೇಮ್. ಈಗ ನೋಡಿ ಈ ಥರ ಸೇಮ್ ಆ್ಯಸ್ ಇಟ್ ಈಸ್ ಪೇಸ್ಟ್ ಮಾಡಿರಿ ಲೇಯರ್ ಆಲ್ರೆಡಿ. ಈಗ ಎರಡು ಲೇಯರ್ನ ಕಾಪಿ ಮಾಡ್ಕೊಳ್ರಿ, ಯಾವೆಲ್ಲ ಬೇಡ ಎರಡು ಲೇಯರ್ನ ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟ್ ಲೇಯರಿಗೆ ಸೆಲ್ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ಲಿ ಹೋಗಿ ಪೇಸ್ಟ್ ಮಾಡಿರಿ, ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಓಕೆ, ಪೇಸ್ಟು ಇವನ್ನ ಮೇಲೆ ಕೆಳಗಡೆ ತೊಗೊಂಬರ್ತಾ ಇರ್ರಿ. ಓಕೆನಾ, ನಮ್ಮ ಸ್ಟಾರ್ಟಿಂಗೇ ಆಗ್ಬಿಟ್ಟೆ. ಸೊ ಇದನ್ನು ಕೆಳಗಡೆ ತೊಗೊಂಬರ್ತಾ ಇರ್ರಿ ಈ ಥರ ಲೇಯರ್ಗಳು. ಸೊ ಇದನ್ನು ನೀವು ಕಾಪಿ ಲೇಯರ್ ಇದನ್ನು ಡಿಲೀಟ್ ಮಾಡ್ಕೊಳ್ರಿ ಬೇಕಾದರೆ, ಆಮೇಲೆ ಹೋಗಿ ಪೇಸ್ಟ್ ಮಾಡಿರಿ ಲಾಸ್ಟಲ್ಲಿ ಲಿರಿಕ್ಸ್ ಎಲ್ಲ ಆದಮೇಲೆ. ಓಕೆ, ಸೊ ಇಲ್ಲಾಂದರೆ ಪ್ರತಿ ಸಾರಿ ನೀವು ಅದನ್ನು ಕೆಳಗೆ ಮಾಡಬೇಕಾಗುತ್ತೆ, ಅದಕ್ಕೆ ಡಿಲೀಟ್ ಮಾಡ್ತಾ ಇದ್ದೀನಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಓಕೆ, ಈಗ ನೋಡಿ
ನೀಡು. ಈಗ ಭಿಕ್ಷೆ ಅಂತ ಬರ್ಕೊಳ್ತಾ ಇದ್ದೀನಿ, ಓಕೆನಾ? ಭಿಕ್ಷೆ. ಸೊ ಮಿಸ್ಟೇಕ್ ಆಗ್ತಿರುತ್ತೆ ಗೈಸ್, ಸ್ಪೆಲ್ಲಿಂಗ್ಗಳು ಅರ್ಥ ಮಾಡ್ಕೊಳ್ರಿ, ನೀಟಾಗಿ ಬರ್ಕೊಳ್ರಿ. ನಾನು ಸೊ ಅರ್ಜೆಂಟಲ್ಲಿ ಏನೋ ಒಂದು ಟೈಪ್ ಮಾಡ್ತಾ ಇರ್ತೀನಿ. ಭಿಕ್ಷೆ ನೀಡಿ, ಓಕೆ? ನೀಡಿ ನೀಡಿ, ಓಕೆ? ಈ ಥರ ಡನ್. ಸೇಮ್ ಎಲ್ಲಾನು ಒಂದು ಲಿರಿಕ್ ಮೇಲೆ ಒಂದು ಲಿರಿಕ್ ಕೆಳಗಡೆ ನೀಟಾಗಿ ಬರ್ಕೊಂಡು ಮಾತೆ ಯಾದ. ಸೊ ಅಕಸ್ಮಾತ್ ಆಗಿ ಲಿರಿಕ್ಸ್ ಜಾಸ್ತಿ, ಈಗ ಮಾತೆ ಅನ್ನೋದೇ ಇಷ್ಟು ದೊಡ್ಡದು ಇತ್ತು ಅಂತಂದರೆ, ಸೊ ಇದನ್ನು ಟೈಮರ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಟೈಮರ್ನ ಕೊಟ್ಕೊಂಡು ಇದನ್ನು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾಡ್ಕೊಳ್ರಿ, ಓಕೆನಾ? ಕಟ್ ಮಾಡೋಕೆ ಹೋಗ್ಬೇಡ್ರಿ, ಕಟ್ ಮಾಡಿದ್ರೆ ಎಫೆಕ್ಟ್ಸ್ ಎಲ್ಲ ಹಾಳಾಗ್ಬಿಡುತ್ತೆ, ಓಕೆ? ಆ ಥರ ಮಾಡ್ಕೋಬೇಕು ನೀವು. ಏನೈತೆ ಲಿರಿಕ್ಸ್ ಅದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಓಕೆ? ನೋಡಿ ಇಲ್ಲಿಗೆ ತಗೊಂಬನ್ರಿ, ಈ ಥರ ಎರಡು ಲಾಸ್ಟ್ ಎರಡು ಲೇಯರು ಸೇಮ್ ಟು ಇರಲಿ, ಓಕೆ? ಈ ಥರ ನೀಟೇ ಬರ್ಕೊಂಡು ಡೈರೆಕ್ಟಾಗಿ, ಸೊ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಎರಡು ಫಾಂಟ್ ಬೇಕು ಅಂದರೆ ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಎರಡು ಫಾಂಟನ್ನು ನಾನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ರಿ, ಓಕೆ? ಸೊ ಅಷ್ಟೇ ಗೈಸ್, ಸಿಂಪಲ್ ಆಗಿರುತ್ತೆ. ಇಲ್ಲಿ ನೀವು ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ರಿ, ನಿಮ್ಮ ಇಷ್ಟ ಯಾವ ಥರ ಮಾಡ್ಕೊಳ್ತೀರಾ ಡಿಪೆಂಡ್ ಅಪಾನ್ ನೀವು, ಓಕೆ? ತುಂಬಾ ಟ್ರೆಂಡಿಂಗ್ ಆಗ್ಬೋದು, ಟ್ರೈ ಮಾಡಿರಿ, ಯೂನಿಕ್ ಆಗಿರುವಂಥ ಸಾಂಗ್ನ ಚೂಸ್ ಮಾಡಿರಿ, ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಆ್ಯಂಡ್ ಲವ್ ಯು ಆಲ್.